ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ನೀನು ಆ ರಂಜಿತ್ ಹುಡುಗಿನ ಹುಡುಕೊಂಡು ಎಲ್ಲೆಲ್ಲೋ ಹೋದೆ, ಆದರೆ ಅವಳು ನಿನ್ನ ಕೈಲೇ ತಾಳಿ ಕಟ್ಟಿಸ್ಕೊಂಡು ನಿನಗೆ ಸತ್ಯನೂ ಹೇಳೋಕ್ಕಾಗದೆ ನಿನ್ನ ಪಕ್ಕದಲ್ಲೇ ಇದ್ದು ಕಣೋ. ಕೊನೆಗೂ ನಿನಗೆ ಗೊತ್ತಾಗಲೇ ಇಲ್ಲ ಅದೇ ಟೈಮಲ್ಲಿ ನನಗೆ ಸತ್ಯ ಗೊತ್ತಾಯಿತು, ನಮ್ಮ ಶಾಲಿನೇ ರಂಜಿತ್ ಹುಡುಗಿ ಅಂತ. ಪಾಪ, ಅವತ್ತು ಕೂಡ ಅವಳು ಸತ್ಯ ಹೇಳಿಬಿಡ್ತೀನಿ ಇದ್ಲು. ಅದನ್ನು ಕೇಳಿ ನೀನು ತಡ್ಕೊಳ್ಳದೆ ನಿನ್ನನ್ನು ನಾವೆಲ್ಲಿ ಕಳ್ಕೊತೀವೋ ಅಂತ ನಾನು ಅವಳನ್ನ ತಡೆದೆ. ಅವಳ ಹತ್ರ ಮತ್ತೆ ಮಾತು ತಗೊಂಡೆ. ನೀನು ಚಿತ್ರದುರ್ಗಕ್ಕೆ ಹೊರಟಾಗ ನಿನ್ನನ್ನು ತಡೆಯೋ ಪ್ರಯತ್ನ ಮಾಡಿದೆ, ಆದರೆ ಚಿಕ್ಕಮಗಳೂರು ಶಾಲಿನಿ ಹುಟ್ಟಿ ಬೆಳೆದ ಊರು, ನೀನು ಅಲ್ಲಿಗೆ ಹೋದರೆ ಎಲ್ಲಿ ನಿನಗೆ ಸತ್ಯ ಗೊತ್ತಾಗೋತೋ ಅಂತ ಹೆದರಿ ನಾನು ಅಲ್ಲಿಗೆ ಬಂದೆ. ನಿನಗೆ ಸುಳ್ಳು ಬಿಟ್ಕೊಡದೆ ಅಲ್ಲಿ ಒಬ್ಬಳು ಸುಳ್ಳು ಪವಿತ್ರನ ಹುಟ್ಟಾಕಿ ಅವಳ ಕೈಲಿ ನಾಟಕ ಆಡಿಸ್ದೆ. ಕಡೆಗೊಂದು ಸುಳ್ಳು ಕತೆ ಹುಟ್ಟಾಕಿ ಒಬ್ಬಳು ಹುಡುಗಿ ಕೈಲಿ ತಾನೇ ರಂಜಿತ್ ಪ್ರೀತಿಸಿದ ಹುಡುಗಿ ಪವಿತ್ರ ಅಂತ ಹೇಳಿಸಿ ಅದನ್ನು ನೀನು ನಂಬೋ ಹಾಗೆ ಮಾಡಿ ಆ ವಿಚಾರದಿಂದ ದೂರ ಉಳಿಯೋ ಹಾಗೆ ಮಾಡಿದೆ. ಇಷ್ಟೆಲ್ಲ ಆದಮೇಲೆ ನನ್ನ ಮಗ ಸೊಸೆ ಸುಖವಾಗಿರ್ತಾರೆ ಅಂತ ಇಷ್ಟು ಕಷ್ಟಪಟ್ಟರೆ ಆ ವಿಧಿ ಲೆಕ್ಕಾಚಾರನೇ ಬೇರೆ ಇತ್ತು. ಸೋಸೆನ ಸಹಿಸ್ಕೊಂಡು ಸೀನಿಯರ್, ಇಷ್ಟೆಲ್ಲ ಸತ್ಯ, ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಕೆಟ್ಟ ರಹಸ್ಯ, ಸತ್ತುಹೋದ ಪ್ರೀತಿ, ದೂರ ಆಗಿದ್ದ ಮಗು, ಜೊತೆಗೆ ಬಡತನ, ಅವಮಾನ ಎಲ್ಲ. ಗಾಡ್, ಹೆಂಗೆ ತಡ್ಕೊಂಡ್ರಿ ಇದನ್ನೆಲ್ಲ? ಅಷ್ಟೆಲ್ಲ ಒಳಗಡೆನೆ ಇಟ್ಕೊಂಡು ಒಬ್ಬರೇ ಸಂಕಟ ಅನುಭವಿಸ್ಕೊಂಡು ಮನ್ಸೊಳಗಡೆನೆ ಜ್ವಾಲಾಮುಖಿ ಅಗ್ನಿ ಪರ್ವತ ಎಲ್ಲ ತುಂಬಿಕೊಂಡಿದ್ರು. ಎಷ್ಟು ಚೆನ್ನಾಗಿ ನಗ್ನಗ್ತಾ ಇದ್ಬಿಟ್ರೆ ರೀ. ನಾನು ನಿಮ್ಮ ಜೂನಿಯರ್, ನಿಮ್ಮ ಗಂಡ, ನಿಮ್ಮನ್ನೇ ನೆಚ್ಕೊಂಡು ನಿಮ್ಮನ್ನೇ ಹಚ್ಕೊಂಡು ಸಾವಿರ ಜನ್ಮ ಬಂದು ಜೊತೆ ಜೊತೆಲೇ ಬದುಕ್ತೀನಿ ಅಂತ ಹೇಳ್ದವನು, ನಿಮ್ಮ ಕಷ್ಟ ಸುಖ ಹಂಚ್ಕೊಂಡವನು. ನನ್ನ ಹತ್ರನಾದರೂ, ಅಟ್ಲೀಸ್ಟ್ ನನ್ನ ಹತ್ರನಾದರೂ ಇದನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ವೇನ್ರಿ? ಜೂನಿಯರ್, ನನ್ನ ಲೈಫಲ್ಲಿ ಹಿಂಗಾಗಿದೆ, ಗಿಲ್ಟ್ ಫೀಲ್ ಆಗಿದೆ ಅಂತ ಒಂದೇ ಒಂದು ಮಾತು ಹೇಳಿದ್ದಿದ್ರೆ ಹೇ ತಗಡು ಅಷ್ಟೇ ತಾನೇ ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾ ಇದ್ದೆ. ಅಷ್ಟಕ್ಕೂ ಇದ್ರಲ್ಲಿ ನಿಮ್ಗೆ ತಪ್ಪೇ ಇರಲಿಲ್ವಲ್ಲ ಸೀನಿಯರ್, ಯಾರನ್ನು ನಂಬಿಕೊಂಡು ಮೋಸ ಹೋದ್ರಿ ಅಷ್ಟೇ. ಅದ್ರಲ್ಲಿ ಮುಚ್ಚಿಡ ಅಂತದೇನಿತ್ತು? ಹಾಂ, ಒಳಗಡೆನೆ ನರಳ ಅಂತದೇನಿತ್ತು ಹೇಳಿ. ನೀವು ಯಾಕೆ ಸೈಲೆಂಟ್ ಆಗಿರ್ತಿದ್ರಿ? ಪದೇ ಪದೇ ಯಾಕೆ ಕ್ಯಾಸೆಟ್ ಹಾಕೊಳ್ತಿದ್ರಿ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಸಾರಿ ಸೀನಿಯರ್. ಆದರೂ ಅಷ್ಟೆಲ್ಲ ಕ್ಯಾಸೆಟ್ ಹಾಕೊಳ್ಳೋದ್ರ ಬದಲು ಒಂದೇ ಒಂದ್ಸಲ
ಹಿಂದೆ ಹೊಂದಲ್ಲ ಅಂತ ಎಲ್ಲ ಹೇಳ್ಕೊಂಡಿದ್ದಿದ್ರೆ ನಾನೇ ಅರಂಜಿತ್ ಹತ್ರ ಹೋಗಿ, ನೋಡಿ ಬಾಸ್, ನಿಮಗೆ ಅಂತ ದೇವತನ ಪ್ರೀಸಕ್ಕೆ ಯೋಗ್ಯತೆನೇ ಇಲ್ಲ, ನಾನು ಅದೃಷ್ಟವಂತ, ನೀವು ಬಿಟ್ಟಿದ್ದಕ್ಕೆ ನನಗೆ ಸಿಕ್ಕಿದ್ದು ಅಂತ ಥ್ಯಾಂಕ್ಸ್ ಹೇಳ್ಬರ್ತಾ ಇದ್ದೆ. ಆಮೇಲೆ ನಾವಿಬ್ರು ನಮ್ಮದೇ ಪ್ರಪಂಚದಲ್ಲೇ ಗುಬ್ಬಚ್ಚಿಗಳ ಥರ ಖುಷಿ ಖುಷಿಯಾಗಿ ಹ್ಯಾಪಿ ಹ್ಯಾಪಿಯಾಗಿ ಆರಾಮಾಗಿ ಹಾರಾಡ್ಕೊಂಡಿರ್ಬೋದಿತ್ತು. ಬಟ್ ಯಾಕ್ರಿ ಮುಚ್ಚಿಟ್ರಿ? ಹಾಂ ನೋಡಿ, ನೀವು ಆ ರಹಸ್ಯನ ಮುಚ್ಚಿಡೋದಕ್ಕೋಗಿ ಈಗೇನಾಯಿತು? ನನ್ನನ್ನು ಬಿಟ್ಟು ಹೋದ್ರಿ ಅಲ್ಲ? ಅಷ್ಟಕ್ಕೂ ನಿಮ್ಮನ್ನು ಯಾರ್ರೀ ಸಾಯಿಸಿದ್ದು ಹೇಳಿ ಸೀನಿಯರ್. ಅಯ್ಯೋ ರಂಗ, ಕೊನೆಗೂ ಮನೆ ಹಣ ನನ್ನ ಮಗಳ ಮೇಲೆ ಸೇಡ್ ತೀರಿಸ್ಕೊಂಡ್ಬಿಟ್ಲ. ನಿಜವಾದ ಕಟ್ಕ ಅಂದ್ರೆ ಆ ರಂಜಿತ್ ಕಣ, ನಮ್ಮ ಶಾಲಿನಿನ ಕೊಂದ ರಾಕ್ಷಸ ಎಲ್ಲ ರಂಜಿತ್ತೆ. ಅವತ್ತು ಫೋನ್ ಮಾಡಿದಾಗ ನೀವು ನನ್ನ ಸಹಾಯ ಬೇಡ ಅಂದಲ್ಲ, ಅವಾಗ ಅವರು ಅಲ್ಲಿಂದ ತಕ್ಷಣ ಟಿಪ್ಪೂರಿಗೆ ಹೊರಟ್ಬಿಟ್ರು. ಅವನೇ ಅಲ್ವಾ ರಂಜಿತ್ ತಾನೆ? ನೀವಿದ್ದಷ್ಟು ತನ್ನಿಗೆ ಸಮಸ್ಯೆ ಅಂದ್ಕೊಂಡು ನಿಮ್ಮನ್ನ ಇಂಥ ಬಂಗಾರದ ಬೊಂಬೆನ ಸಾಯಿಸಕ್ಕೆ ಅವ್ನು ಹೆಂಗಾದ್ರು ಬಿಡಲ್ಲ. ಮೋಸ ಮಾಡಿದ್ದು ಅಲ್ಲದೆ ನಿಮ್ಮ ಜೀವನೇ ತೆಗ್ದವನ್ನ ರಂಜಿತ್ ಕುಮಾರ್ನ ನಾನಂತೂ ಬಿಡಲ್ಲ. ರಿಪೋರ್ಟರ್ ಅಭಯ್ ಶೇಖರ್. ಒಂದು ನಿಮಿಷ ಸರ್, ರಿಪೋರ್ಟರ್ ಅಭಯ್ ಶೇಖರ್ ಬಂದಿದ್ದಾರೆ. ನಿಮ್ಸಲೇರಿ. ಯಾರದು ಸರ್? ನಿಮ್ಗೆ ನೋಡೋದಕ್ಕೆ ರಿಪೋರ್ಟರ್ ಅಭಯ್ ಶೇಖರ್ ಬಂದಿದ್ದಾರೆ. ಕಳಿಸಿ ಅವ್ರನ್ನ. ಓಕೆ ಸರ್, ಕಳ್ಕೊಳ್ಸಿ ಅವ್ರನ್ನ. ಬನ್ನಿ ಅಭಯ್, ಪ್ಲೀಸ್ ಕಮ್. ಎಷ್ಟೊಂದು ಇಳಿದು ಹೋಗಿದ್ದೀರಾ ಅಭಯ್, ಆ ಮಟ್ಟಕ್ಕೆ ಪ್ರೀತಿಸ್ತಿದ್ರನ್ರಿ ಶಾಲಿನಿನ. ನಾನು ದುರದೃಷ್ಟವಂತ, ಕೈಗೆ ಸಿಕ್ಕಿದ ಪವಿತ್ರವಾದ ಪ್ರೀತಿನ ಕಳ್ಕೊಂಡೆ. ಸಾರಿ ಅಭಯ್, ಕೂತ್ಕೊಳ್ಳಿ. ಕೂತ್ಕೊಂಡು ಉಪಚಾರ ಮಾಡಿಸ್ಕೊಳ್ಳೋದಕ್ಕೆಲ್ಲ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ದಯವಿಟ್ಟು ನನ್ನ ಮನಸ್ಸಾಕ್ಷಿ ಚುಚ್ಚುವಂತಹ ಯಾವ ಪ್ರಶ್ನೆನೂ ಕೇಳಬೇಡಿ. ಕೇಳಿ, ಇವತ್ತು ನನ್ನ ಶಾಲೆ ಕಳೆದೋಗಿದ್ದಾರೆ ಅಂದಾಗ ಫೋನ್ ಮಾಡಿ ಸಹಾಯ ಮಾಡಬೇಕಿತ್ತ ಅಂತ ಕೇಳಿದೆ. ಅವ್ರು ಸತ್ತೋಗಿದ್ದಾರೆ ಅಂದಾಗ ಕಡೆ ದರ್ಶನಕ್ಕೂ ಬಂದ್ರಿ, ಆಮೇಲೆ ಅಲ್ಲೂ ಕಣ್ಣು ತುಂಬಿಕೊಂಡು ಸಂಕಟ ಪಟ್ರಿ. ಇಷ್ಟೆಲ್ಲ ಮಾಡಿದ್ದು ಯಾಕೆ? ಯಾಕೆ ಸರ್? ಯಾಕೆ ಅಂದ್ರೆ ಬಿಕಾಸ್ ನೀವು ನನ್ನ ಗುಡ್ ಫ್ರೆಂಡ್. ನಿಮ್ಮ ಹೆಂಡತಿಗೆ ಹೀಗಾಯ್ತಲ್ಲ ಅಂತ. ಇರಿ 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 ಇರಿ, ಒಂದು ಸ್ಮಾಲ್ ಕರೆಕ್ಷನ್. ನೀವಿಷ್ಟೆಲ್ಲ ಮಾಡಿದ್ದು ನಿಮ್ಮ ಫ್ರೆಂಡ್ ಹೆಂಡತಿ ಅಂತನಾ ಅಥವಾ ನಿಮ್ಮ ಹಳೆ ಗರ್ಲ್ ಫ್ರೆಂಡ್ ಅಂತನಾ? ನಿಮ್ಮನ್ನೇ ಕೇಳ್ತಿರೋದು. ಆ ಹುಡುಗಿನ ತುಂಬ ಪ್ರೀತಿಸಿ, ಓ ಸಾರಿ, ಪ್ರೀತಿಸೋ ಥರ ನಾಟಕ ಆಡಿ ಬಳಸ್ಕೊಂಡು ಕೈ ಕೊಟ್ಟು ಹೋಗಿದ್ರಲ್ಲ, ಅದೇ ಹುಡುಗಿ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು.
ಅಭಯ್ ಅದು ಏನು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ ಸರ್? ನಾನು ಹೇಳ್ತೀನಿ ಕೇಳಿ. ಶಾಲಿನಿ ನನ್ನ ಸೀನಿಯರ್, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನ್ನ ಹೆಂಡತಿನೇ ನಿಮ್ಮ ಹುಡುಗಿ ಪಾವನೆ. ನಿನ್ ಸ್ವಾರ್ಥಕ್ಕೋಸ್ಕರ ಕೊಲೆ ಮಾಡಿದ್ರಲ್ಲ, ಅದಕ್ಕೆ ಅಭಯ್ ಹಾಗೆಲ್ಲ ಮಾತಾಡ್ಬೇಡ. ಅಣ್ಣ ಏನು ಮಾಡಿಲ್ಲ. ಹೌದು, ಅಣ್ಣ ದೇವ್ರಲ್ವಾ, ಅದೇನು ಮಾಡಲ್ಲ, ಏನು ಮಾಡಲ್ಲ. ತನ್ನ ರಾಜಕೀಯದ ಭವಿಷ್ಯಕ್ಕೆ ಎಲ್ಲಿ ತನ್ನ ಹಳೆ ಲವ್ ಸ್ಟೋರಿ ಅಡ್ಡ ಬರುತ್ತೋ ಅಂತ ನನ್ನ ಸೀನಿಯರ್ನ ನನ್ನ ಸೀನಿಯರ್ನ ಹೀನಾಗಿ ಸಾಯಿಸಿದ್ದಾನೆ. ಅಭಯ್ ಸುಮ್ ಸುಮ್ನೆ ಅಣ್ಣನ ಮೇಲೆ ಹೀಗೆಲ್ಲ ಆರೋಪ ಮಾಡ್ಬೇಡ ಕಣೋ. ಸುಮ್ ಸುಮ್ನೆ ಆರೋಪ ಮಾಡೋದಕ್ಕೆ ನನ್ಗೆ ತಲೆ ಕೆಟ್ಟಿದ್ಯಾ? ಇವ್ರು ಹಳೆ ಲವ್ ಸ್ಟೋರಿ ಬಗ್ಗೆ ಮಾತಾಡಿದಾಗ ಭಯ ಶುರು ಆಗಿತ್ತು. ಅದರಿಂದ ಎಲ್ಲಿ ನನ್ನ ಸೀಟ್ ಕಳ್ಕೊತೀನೋ ಅಂತ ಒಳಗೆ ಒದ್ದಾಡ್ತಾ ಇದ್ರು. ಇವ್ರು ಹಳೆ ಹುಡುಗಿನ ಕರ್ಕೊಂಡು ಬರ್ತೀನಿ ಅಂತ ಹೋದಾಗ ಇವ್ರು ಎಷ್ಟು ಟೆನ್ಷನ್ ಆಗಿದ್ರು ಗೊತ್ತಾ? ಹಾಳಾಗೋಗ್ಲಿ ಅಂತ ನಾನೇ ಮೀಡಿಯಾದಲ್ಲಿ ಕುತ್ಕೊಂಡು ಸೋಲಪ್ಕೊಂಡೆ, ಬದುಕ ಹೋಗ್ಲಿ ಅಂತ ಬಿಟ್ಟೆ. ಆದ್ರೆ ಈ ಮನುಷ್ಯ ಅದು ಹೇಗೋ ನನ್ನ ಸೀನಿಯರ್ ಇವ್ರ ಹುಡುಗಿ ಅಂತ ತಿಳ್ಕೊಂಡಿದ್ದಾರೆ. ಅವ್ರೊಬ್ಬರನ್ನ ಮುಗಿಸ್ಬಿಟ್ರೆ ನನ್ನ ಇಡೀ ರಾಜಕೀಯದ ಬದುಕಲ್ಲ ಯಾವುದೇ ತೊಂದರೆ ಆಗಲ್ಲ ಅಂತ ಪ್ಲಾನ್ ಮಾಡಿದ್ದಾರೆ. ಅದೇ ಟೈಮಲ್ಲಿ ಸೀನಿಯರ್ ಸೀನಿಯರ್ ತಿಪ್ಟೂರಲ್ಲಿ ನಾಪತ್ತೆ ಆಗೋದ್ರು. ಅವಾಗ ಇವರು ಹೇಳ್ದೆ ಕೇಳ್ದೆ ತಿಪ್ಟೂರ್ಗೆ ಹೋಗಿದ್ದಾರೆ. ಹೌದು ಬಂದಿದ್ದೆ ಅಭಯ್, ಬಟ್ ಅದು ಅವ್ರನ್ನ ಸೇವ್ ಮಾಡಕ್ಕೆ ಮಾಡಲ್ಲ. ಬಾಯಿ ಮುಚ್ಚಿ ಸಾಕು, ತೋಗಿರೋ ನಿಮ್ಮ ಮಾತುಗಳೆಲ್ಲ ವೇದ ಅಂತ ಅನ್ಕೊಳ್ಳೋಷ್ಟು ದಡ್ಡ ಅಲ್ಲ ನಾನು. ತಿಪ್ಟೂರ್ಗೆ ಬಂದಿದ್ದು ಸೀನಿಯರ್ನ ಸೇವ್ ಮಾಡೋದಕ್ಕಲ್ಲ, ಅವ್ರನ್ನ ಸಾಯಿಸಿ ನಿಮ್ಮನ್ನ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ. ಸತ್ಯವಾಗ್ಲೂ ಇಲ್ಲಪ್ಪ, ಸತ್ಯವಾಗ್ಲೂ ಇಲ್ಲ. ಆಗಿನ್ನೂ ನನಗೆ ನಿನ್ನ ಸೀನಿಯರ್ ಯಾರು ಅಂತಾನೆ ಗೊತ್ತಿರಲಿಲ್ಲ. ವಿಲ್ ಯು ಪ್ಲೀಸ್ ಶಟ್ ಅಪ್ ಮಿಸ್ಟರ್ ರಂಜಿತ್ ಕುಮಾರ್, ಶಟ್ ಅಪ್. ಇಲ್ಲಿವರೆಗೂ ಮಾತಾಡಿದ್ದು ಜನಗಳನ್ನ ನಂಬಿಸಿದ್ದೆಲ್ಲ ಸಾಕು, ಇನ್ನೇನಿದ್ರು ನಾನು ಮಾತಾಡ್ತೀನಿ. ಅವತಾರ್ ಪುರುಷ ಅಂತ ಕರ್ಸ್ಕೊಳ್ಳೋ ಈ ಮನುಷ್ಯ ತಿಪ್ಪೂರ್ಗೆ ಅರ್ಧರಾತ್ರಿ ಪ್ರಯಾಣ ಮಾಡಿ ನನ್ನ ಸೀನಿಯರ್ನ ಕೊಲೆ ಮಾಡಿದ್ದಾನೆ. ಇದನ್ನ ಇಡೀ ಪ್ರಪಂಚ ಗೊತ್ತಾಗೋಗೆ ನಾನು ಮಾಡ್ತೀನಿ. ನಿಮ್ಮ ರಾಜಕೀಯದ ಭವಿಷ್ಯ ಮುಗಿತಾ ಬರ್ತಾ ಇದೆ ಮಿಸ್ಟರ್ ರಂಜಿತ್ ಕುಮಾರ್. ಕಡೆ ದೆಳೆಗಳನ್ನ ಜೈಲಲ್ಲಿ ಕಂಬಿ ಎಣಿಸ್ತಾ ಕಳೆದಕ್ಕೆ ರೆಡಿಯಾಗಿದೆ. ರೆಡಿಯಾಗಿರಿ. ನನ್ನ ಸೀನಿಯರ್ ದೇವತೆ ಅಂತವಳು, ನಿಮ್ಗಂತೂ ಆ ಪ್ರೀತಿ ಉಳಿಸ್ಕೊಳ್ಳೋ ಯೋಗ್ಯತೆನೇ ಇರಲಿಲ್ಲ. ಹೆಂಗೋ ನಮ್ಮ ಪಾಡಿಗೆ ನಾವು ಮಕ್ಕಳು ಥರ ಗುಬ್ಬಚ್ಚಿಗಳ ಥರ ಆರಾಮಾಗಿ ಬದುಕ್ತಾ ಇದ್ವಿ, ಅದಕ್ಕೂ ಚಪ್ಪಡಿ ಕಲ್ಲು ಎಳೆದ್ಬಿಟ್ರಲ್ಲ. ನಿಮಗೆ ಮನಸ್ಸಾಕ್ಷಿ ಅನ್ನೋದೇನಾದರೂ ಇದ್ರೆ ನೀವು ಸಾಯೋ ಕಡೆ ಗಳಿಗೆವರೆಗೂ ಮಾಡಿರೋ ತಪ್ಪು ನಿಮ್ಮನ್ನ ಚುಚ್ಚಿ ಚುಚ್ಚಿ ಸಾಯಿಸುತ್ತೆ. ಇವತ್ತಿಗೆ ನಿಮ್ಮ ನೆಮ್ಮದಿ ಎಲ್ಲ ಸತ್ತೋಯ್ತು. ನೆನ್ಪಿಟ್ಕೊಳ್ಳಿ ಮಿಸ್ಟರ್ ರಂಜಿತ್ ಕುಮಾರ್, ನೆನ್ಪಿಟ್ಕೊಳ್ಳಿ.
ಅಭಯ್ ನಿಂತ್ಕೋ ಅಭಯ್. ಏನಣ್ಣ ಇದು, ನಿಮ್ಗೆ ಅಷ್ಟೆಲ್ಲ ಬೈತಿದ್ರು ಆರೋಪ ಮಾಡ್ತಿದ್ರು, ನೀವು ಸುಮ್ಮನೆ ನಿಂತಿದ್ದೀರಲ್ಲ. ಬೇಡ ಪುಟ್ಟು, ನಂದಿರೋ ಜೀವ ಅದು, ಮನಸ್ಸಲ್ಲಿರೋ ಪ್ರೀತಿನ ಆಕ್ರೋಶದ ಮುಖಾಂತರ ಹೊರಗಡೆ ಹಾಕ್ತಿಯಾರಷ್ಟೇ. ಪಾಪ ಅವ್ರ ತಪ್ಪೇನಿಲ್ಲ. ಒಟ್ಟಿನಲ್ಲಿ ಶಾಲಿನಿನಾಗಲಿ ಪಾವನಿನಾಗಲಿ ಉಳಿಸ್ಕೊಳ್ಳೋ ಅದೃಷ್ಟ ಇಬ್ರಿಗೂ ಇರಲಿಲ್ಲ. ನಮ್ಮನ್ನ ತುಂಬಾ ಸಮಾನವಾಗಿ ನೋಡ್ಕೊತಿದ್ರು, ಆದ್ರೆ ಅವಳಿಲ್ದೆ ಈಗ ನಾವು ಅನಾಥರ ಆಗ್ಬಿಟ್ಟಿದ್ದೆ. ಅಕ್ಕ ನಮ್ಮನ್ನ ಎಲ್ಲರೂ ಇಲ್ಲಿ ಬಿಟ್ಟು ನಿಮ್ ಪಾದ ಸೇರಕ್ ಬರ್ತಿದ್ದಾಳೆ. ಹೋಗೋ ದಾರಿಲಿ ನರ್ಕ ಸಿಗತ್, ಆಮೇಲೆ ವೈತರಣಿ ನದಿ ಸಿಗತ್, ಅದನ್ನ ದಾಟ್ಕೊಂಡು ಆಮೇಲೆ ಸ್ವರ್ಗ ವೈಕುಂಠಕ್ಕೆ ಹೋಗ್ಬೇಕು. ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಕಣೆ. ಈಗಾಗಲೇ ಒಬ್ಬಳ ಮಗಳನ್ನ ಕಳ್ಕೊಂಡಿದ್ದೀನಿ, ಇನ್ನೊಬ್ಬಳು ಮಗಳು ಅವಳ ದಾರಿ ಅವಳು ನೋಡ್ಕೊಂಡಿದ್ದಾಳೆ. ಇಲ್ಲಿ ಉಳಿದಿರೋದು ನೀನೊಬ್ಬಳೇನಮ್ಮ. ನಿನಗೋಸ್ಕರ ನಾನು ಬದುಕಿರ್ತೀನಮ್ಮ, ನಿನಗೋಸ್ಕರ ನಾನು ಬದುಕಿರ್ತೀನಿ, ನಿನ್ನ ಚೆನ್ನಾಗಿ ನೋಡ್ಕೊತೀನಮ್ಮ.